गवर्नमेंट रूल्स के ना अमेंडमेंट ना कर दीजिए टीचर्स टीचर्स ने इन केस ऑफ ए पर्सन बिलोंगिंग टू एनी ऑफ द शेड्यूल कास्ट और शेड्यूल ट्राइब कैटेगरी 1 के एज लिमिट ना रिलैक्स ಮಾಡ್ಕೊಳ್ಳೋದನ್ನ ಎಲ್ಲ ಕ್ಯಾಟಗರಿಗೆ ತಂದಿದ್ದೀವಿ ಇದರಲ್ಲಿ ನಾನು ಸೂಕ್ಷ್ಮ ಮೂರು ಕ್ಯಾಟಗರಿನು ಬಹುಶಃ 5 ವರ್ಷ ಸರ್ ನಮಗೆ ರಿಕ್ರೂಟ್ಮೆಂಟ್ ಆಗಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ಬಿಟ್ಟು ಡಿ ಎಡ್ಡು ಬಿ ಎಡ್ ಮಾಡಿದ ಮಕ್ಕಳು ಅನೇಕ ವರ್ಷಗಳಿಂದ ಅಪಾಯಿಂಟ್ಮೆಂಟ್ಗೆ ಕಾಯ್ತಾ ಕೂತು ನಾವೆಲ್ಲ ಒಂದು ಕಡೆ ರಿಕ್ರೂಟ್ಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡಬೇಕಂದ್ರೆ ನಮಗೆ 15,000 ಟೀಚರ್ಸ್ ಒಂದು ಅಂದಾಜು ಬೇಕಾಗುತ್ತೆ ಅಷ್ಟು ಈ ಏಜ್ ಗ್ರೂಪ್ ಒಳಗೆ ನಮಗೆ ಲಭ್ಯ ಇಲ್ಲ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕಂತ ಒಂದು ಮಾಡಿದ್ದೀವಿ ನೋಡಿ ಎಲ್ಲ ಕೊಟ್ಟಿದ್ದಾರೆ ಟೇಬಲ್ ಅವರು ಅಲ್ಲ ಎಲ್ಲ ಕ್ಯಾಟಗರಿಗೂ ರಿಲ್ಯಾಕ್ಸ್ ಮಾಡಿದ್ವಿ ಎಲ್ಲ ಕ್ಯಾಟಗರಿಗೂ ರಿಲ್ಯಾಕ್ಸ್ ಮಾಡಿದ್ವಿ ಅದ್ರ ಜೊತೆಗೆ ಏನು ಮಾಡಿದ್ದೀವಿ ಈ ಕೆ ಪಿ ಎಸ್ ಸಿಯಿಂದ ಏನು ಸೆಲೆಕ್ಷನ್ ಆಗ್ತಾ ಇತ್ತು ಅಲ್ಲಿ ಅವರು ಮಿನಿಮಮ್ ಮಾರ್ಕ್ಸ್ ಇಲ್ಲ ಅಂದ್ರೆ ನೀವು ಆಯ್ಕೆ ಆಗೋದಿಲ್ಲ ಅಂತ ಹೇಳಿ ಹೋದ್ಸಲ ರಿಕ್ರೂಟ್ಮೆಂಟ್ ಅಲ್ಲಿ ಬಹಳ ಜನನ ದೋದಿರುವರ ವೇಕೆನ್ಸೀಸ್ ರಿಕ್ರೂಟ್ ಮಾಡಲಿಲ್ಲ ಅದನ್ನ 60% ಇಂದ 50%ಗೆ ಮಿನಿಮಮ್ ಮಾರ್ಕ್ಸ್ ನಿಲ್ಲಿಸಿದೀವಿ ಈಗ ಒಂದು ಹೊಸದಾಗಿ ಇನ್ನೊಂದು ಸೂಚನೆಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಕಟ್ ಆಫ್ ಅನ್ನ ಇಟ್ಕೊಂಡು ಹೋಗಿ ಅಕಸ್ಮಾತ್ 50%ಗೂ ಸಿಕ್ಕಿಲ್ಲ ಟೀಚರ್ಸ್ ಅಂದ್ರೆ ಅದಕ್ಕೆ ತಕ್ಕನಾಗಿ ಆ ಸಲ ರಿಕ್ರೂಟ್ ಮಾಡಿದಾಗ ಎಷ್ಟು ವೇಕೆನ್ಸಿಗಳಿರುತ್ತೆ ಅದಕ್ಕೆ ತಕ್ಕನಾಗಿ ಏನಾದ್ರು ಮತ್ತೆ ಇನ್ನೊಂದು ಕಟ್ ಆಫ್ ಕೊಟ್ಟು ಒಂದು 5 ಮಾರ್ಕ್ಸೋ 3 ಮಾರ್ಕ್ಸೋ 8 ಮಾರ್ಕ್ಸೋ ಅಥಾರಿಟಿ ಅವರು ಇಟ್ಕೊಂಡು ಹೇಗಾದ್ರು ಮಾಡಿ ಟೀಚರ್ಸ್ ಅನ್ನ ಫಿಲಪ್ ಮಾಡಿಕೊಡಿ ಅಂತ ಹೇಳಿದ್ರು ವೇಕೆನ್ಸಿ ಫಿಲಪ್ ಮಾಡ್ಕೊಡಿ ಮೊದಲೇ ಕೆ ಪಿ ಎಸ್ ಸಿಲಿ ಏನಿತ್ತು ಎಷ್ಟಿತ್ತು ಅಷ್ಟು ತುಂಬಿಡೋರು ಈ ಮಧ್ಯೆ ಏನ್ ಮಾಡಿದ್ರು ಮಿನಿಮಮ್ ಮಾರ್ಕ್ಸ್ ಹ್ಯಾಸ್ ಟು ಬಿ ಸೆಕ್ಯೂರ್ಡ್ ಅಂದ್ರು ಅವರು ಅದಿಲ್ಲ ಅಂದ್ರೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತೇಳಿ ವೇಕೆನ್ಸೀಸ್ ಹಾಗೆ ಉಳಿದೋಗ್ಬಿಟ್ಟಿತ್ತು ಈಗ ಅದಕ್ಕೆ ಮಾರ್ಜಿನ್ ಕೊಟ್ಟಿದ್ವಿ ಏಜ್ ಅನ್ನು ರಿಲ್ಯಾಕ್ಸ್ ಮಾಡಿದೀವಿ ಮಾರ್ಕ್ಸ್ ರಿಲ್ಯಾಕ್ಸ್ ಮಾಡಿ